ಮೇರಿ ಬಂದು ಮುಕ್ತಿ ಮಟಕ ಹಾಯ್ ಹಲೋ ನಮಸ್ಕಾರ ಎಲ್ಲಾನು ನಮ್ಮ ವೀಕ್ಷಕರಿಗೆ ನಾವು ಇವತ್ತು ಶಿಕ್ಷಕರ ಮುಕ್ತಿ ಮಟಕ ಬಂದಿದ್ದೇವೆ ಈಗ ನಾವು ಇದು NH4 ಹೈವೇ ಅಲ್ಲಿ ಬಲಗಡೆ ಸೈಡ್ ನಲ್ಲಿ ಈ ಮುಕ್ತಿ ಮಟ ಇದೆ ನಿಮಗೆ ತೋರಿಸ್ತೀನಿ ಬೇರೆ ಬೇರೆ ಜಲ್ದಿ ಬರ ಇದು ವಿಭಿನ್ನ ಲೋಕಕ್ಕೆ ಸವಾಲೆಸೆಯುವಂತಹ ಪವಾಡಗಳಿಗೆ ಸಾಕ್ಷಿಯಾದ ಮಠ ಕೈಲಾಸ ಪರ್ವತವನ್ನೇ ಉತ್ತರ ಕರ್ನಾಟಕಕ್ಕೆ ಹೊತ್ತು ತಂದಿರುವ ಮಠ ಸರ್ವಧರ್ಮೀಯರು ಒಂದೇ ಎಂದು ಸಾರುವ ಪುಣ್ಯಕ್ಷೇತ್ರವಿದು 12 ಲಿಂಗಗಳ ದರ್ಶನವನ್ನು ಮಾಡಿಸುವ ಪಾವನ ಕ್ಷೇತ್ರ ನೋಡಿದಷ್ಟು ಅಚ್ಚರಿ ಕೇಳಿದಷ್ಟು ಕುತೂಹಲ ಮೂಡಿಸುತ್ತಿದೆ ನಾವು ಹೇಳವರಟಿರುವ ಜಾಗೃತಿ ತಪೋಭೂಮಿ ಹಾಗಾದರೆ ಅದು ಎಲ್ಲಿದೆ ಅದರ ವೈಶಿಷ್ಟ್ಯತೆ ಏನು ಈ ಎಲ್ಲಾ ಕುತೂಹಲಕಾರಿ ವಿಷಯಗಳನ್ನು ನಾವು ನಿಮಗೆ ತೋರಿಸ್ತೀವಿ ನೋಡಿ ಇಲ್ಲಿಗೆ ಬರುವ ಭಕ್ತರನ್ನ ಒಂದು ಕ್ಷಣ ಮೈ ಮರೆಯುವಂತೆ ಮಾಡುವ ಕೈಲಾಸ ಪರ್ವತವಿದು ಒಂದಲ್ಲ ಎರಡಲ್ಲ ಸಾಲು ಸಾಲು ವಿಶೇಷತೆಗಳನ್ನು ಈ ದೇವಸ್ಥಾನ ತನ್ನ ಮಡಿಲಲ್ಲಿ ಹೊತ್ತು ನಿಂತಿದೆ ಇಲ್ಲಿ ಜಾತಿ ಭೇದಗಳಿಲ್ಲ ಮೇಲು ಕೀಳುಗಳಂತೂ ಮೊದಲೇ ಇಲ್ಲ ಮಾನವ ಕುಲ ಒಂದೇ ಎಂದು ಸಾರುತ್ತಿದೆ ನಾವು ಹೇಳ ಹೊರಟಿರುವ ಕುಂದಾನಗರಿಯ ಮುಕ್ತಿ ಮಠ ಇದು ಎಂದು ಹೇಳಬಹುದು ವೀಕ್ಷಕರೇ ದೇವಿಯ ವರ ಪ್ರಸಾದ ಪಡೆದ ಕಠೋರ ತಪಸ್ಸಿನ ಸಿದ್ಧಿ ಪಡೆದ ತಪೋರತ್ನ ಸಿದ್ಧ ಸೋಮೇಶ್ವರ ಮಹಾಸ್ವಾಮಿಗಳ ಮಾರ್ಗದರ್ಶನದಲ್ಲಿ ಒಂದು ಜಾಗೃತ ಕೇಂದ್ರವಾಗಿದ್ದು ಬೆಳಗಾವಿಯನ್ನ ಭೂ ಕೈಲಾಸ ಪರ್ವತವನ್ನಾಗಿ ಮಾಡಿದೆ ಮುಕ್ತಿ ಮಠವನ್ನು ಭಕ್ತ ಸಮೂಹ ಪ್ರವೇಶಿಸಬೇಕೆಂದರೆ ಕೈಲಾಸ ಪರ್ವತದ ಮಧ್ಯೆ ನಿರ್ಮಿಸಿರುವ ಗುಹೆಯಂತಹ ರಚನೆಯಲ್ಲಿಯೇ ದಾಟಿ ಹೋಗಬೇಕಾಗುತ್ತದೆ ಹಿಂದಿನ ವರ್ಷದ ಒಗಿತಾರ ಈ ವರ್ಷದ ಇಟ್ಕೋತಾರ ಅದನ್ನ ಕಡೆ ನೋಡ್ರಿ ಉತ್ತರಾಭಿಮುಖವಾಗಿ ಮತ್ತು ದಕ್ಷಿಣಾಭಿಮುಖವಾಗಿ ಪ್ರತಿಷ್ಠಾಪಿಸಲಾಗಿರುವ ಈ ಜೋಡಿ ಲಿಂಗಗಳು ಸಾವಿರಾರು ವರ್ಷಗಳ ಇತಿಹಾಸವನ್ನು ಸಾರಿ ಸಾರಿ ಹೇಳುತ್ತಿವೆ ಇವು ಭಕ್ತರನ್ನ ತಮ್ಮತ್ತ ಸೆಳೆಯಲು ಮೂಲ ಕಾರಣವೇ ಇತಿಹಾಸ ಹೋಸಲ ಬಂದಾಗ ಮೀನುಗಳು ಇದ್ದು ಇತ್ರ ಇದ್ದು ನೋಡು ಬರ್ರಿ ಬರ್ರಿ ಮತ್ತೊಂದು ಮುಕುಟವೇ ಹನ್ನೆರಡು ಜ್ಯೋತಿರ್ಲಿಂಗಗಳು ಮನುಷ್ಯ ತಾನು ಮಾಡಿದ ಪಾಪಗಳನ್ನು ಕಳೆದುಕೊಂಡು ಮುಕ್ತಿ ಪಡೆಯಬೇಕೆಂದರೆ ಹನ್ನೆರಡು ಜ್ಯೋತಿರ್ಲಿಂಗಗಳ ದರ್ಶನ ಮಾಡಬೇಕೆಂದು ಧರ್ಮ ಗ್ರಂಥಗಳು ಹೇಳುತ್ತವೆ ಹಿಮಾಲಯದ ಕೇದಾರನಾಥ ಶ್ರೀಶೈಲಂ ಮಲ್ಲಿಕಾರ್ಜುನ ಅಷ್ಟೇ ಅಲ್ಲದೆ
ಈ ಜ್ಯೋತಿರ್ಲಿಂಗಗಳು ಶಿವನ ಅವತಾರಗಳಾಗಿದ್ದು ಸೌರಾಷ್ಟ್ರದ ಸೋಮನಾಥ ಸೇರಿದಂತೆ ಉಜ್ಜಯಿನಿಯ ಮಹಾಕಾಳ ವಾರಣಾಸಿಯ ವಿಶ್ವೇಶ್ವರ ಹಿಮಾಲಯದಿಂದ ಮಾಡಿಯವರೆಗೆ ಕ್ಷೇತ್ರದಲ್ಲಿ ರೂಪದಲ್ಲಿ ವೈದ್ಯನಾಥ ನೆಲೆಸಿದ್ದಾನೆ. ಈ ಎಲ್ಲಾ ಲಿಂಗಗಳ ದರ್ಶನವನ್ನು ಮಾಡಬಹುದಾಗಿದ್ದು ಈ ಹನ್ನೆರಡು ಜ್ಯೋತಿರ್ಲಿಂಗಗಳು ಕಾಶಿಯಿಂದ ತಂದು ಹನ್ನೆರಡು ಜ್ಯೋತಿರ್ಲಿಂಗಗಳನ್ನ ಇಲ್ಲೇ ಇದನ್ನ ಮಾಡ್ಯಾರ. ವಾರಣಾಸಿ ವಿಶ್ವೇಶ್ವರ ಜ್ಯೋತಿರ್ಲಿಂಗ ಇದ್ಯಾವುದು ಉಜ್ಜಯಿನಿ ಉಜ್ಜಯಿನಿ ಮಹಾಕಾಲಂ ಮಹಾಕಾಲಂ ಜ್ಯೋತಿರ್ಲಿಂಗ ತ್ರಯಂಬಕೇಶ್ವರ ಗೌತಮಿ ತಟೆ ಜ್ಯೋತಿರ್ಲಿಂಗ ನೋಡಿರಿ ಫ್ರೆಂಡ್ಸ್. ಇದು ಹನ್ನೆರಡು ಜ್ಯೋತಿರ್ಲಿಂಗಗಳನ್ನ ಇಲ್ಲಿ ಪ್ರತಿಷ್ಠಾಪಿಸಿದ್ದಾರೆ. ಆ ಥರ ಪ್ರತಿರೂಪಗಳನ್ನ ನೀವಿಲ್ಲಿ ನೋಡ್ತಾ ಇರ್ಬೋದು. ಇದು ಕೇದಾರನಾಥ ಹಿಮಾಲಯ ಹಿಮಾಲಯ ನೋಡಿ ಫ್ರೆಂಡ್ಸ್, ತೋರಿಸ್ತೀನಿ ನಿಮಗೀಗ ನೋಡಿ. ಕೇದಾರನಾಥೇಶ್ವರದಲ್ಲಿರುವಂತಹ ಜ್ಯೋತಿರ್ಲಿಂಗ ಪ್ರತಿರೂಪವನ್ನು ಇಲ್ಲಿ ಪ್ರತಿಷ್ಠಾಪಿಸಿದ್ದಾರೆ ಶ್ರೀಸೈನ ಮಲ್ಲಿಕಾರ್ಜುನ. ಇದು ಶಿವಾಲಯ ನೋಡ್ರಿ, ಕಡೆ ನೋಡ್ರಿ. ಶಿವ ಸಿದ್ಧ ಸೋಮೇಶ್ವರ ಮಹಾಸ್ವಾಮಿಗಳು ಒಂದು ವರ್ಷ ಕಾಲ ನೀರು ಆಹಾರ ಸೇವಿಸದೆ ಧ್ಯಾನ ಮಾಡಿದ ಸ್ಥಳವಿದು. ಇದೇ ನೋಡಿ ವೀಕ್ಷಕರೇ, ಮುಕ್ತಿಭೂಮಿ ಭಕ್ತಿಗಷ್ಟೇ ಅಲ್ಲ, ಸೇವೆಗೂ ಎತ್ತಿದ ಕೈ. ಸಮಾಜ ಸೇವೆಯಿಂದ ಸಕಲವು ಅಭಿವೃದ್ಧಿ ಎಂದು ಸಂದೇಶ ಸಾರುತ್ತಿದೆ ಈ ಮುಕ್ತಿಮಠ ದಿವ್ಯ ದೇಗುಲ ಎಂದು ಹೇಳಬಹುದು ವೀಕ್ಷಕರೇ.